ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಕ್ಷತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್. ನನ್ನ ಹೆಸರು ಅಕ್ಷತಾ, ಹೇಗಿದ್ದೀರಾ? ಅಂಡ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಸುವಿನ ಕುಟ್ಟಿಗೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಇಂದ ಲಾಸ್ಟ್ ತನಕನು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಎಡಿಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಹಸುವಿನ ಕುಟ್ಟಿಗೆಯ ವಿಡಿಯೋ ಇವತ್ತು. ಸೊ ಐ ಹೋಪ್ ಇವತ್ತು ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದು ಬಂದು ಬೇಸ್, ಇದು ಇದು ಪಾಯ ತೆಗಿತೀವಿ ಅಂತ ಹೇಳ್ತೀವಲ್ಲ ಫೌಂಡೇಶನ್ಗೆ, ಸೊ ಆ ಕೆಲಸ ಆಗ್ತಾ ಇದೆ. ಸೊ ಫೌಂಡೇಶನ್ ಎಲ್ಲ ಆದಮೇಲೆ ಈಗ ಗೋಡೆ ಕಟ್ಟುವಂಥ ಕೆಲಸ ನಡೀತಾ ಇದೆ. ಈ ಕೌಶೆಡ್ ಕಟ್ಟುವಂತಹ ಒಂದು ಡಿಸಿಷನ್ ಅಥವಾ ಒಂದು ಪ್ಲ್ಯಾನ್ ಅದು ಲಾಕ್ಡೌನ್ ಟೈಮಲ್ಲಿ ಸಡನ್ನಾಗಿ ಡಿಸೈಡ್ ಮಾಡ್ಕೊಂಡಿರೋಂಥದ್ದು. ಸೊ ಹಾಗಾಗಿ ಇದು ಲಾಕ್ಡೌನ್ ಟೈಮಲ್ಲಿ ಈ ಥರ ಕೆಲಸ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಇಷ್ಟು ಕೆಲಸ ಆಗಿದೆ ಸದ್ಯಕ್ಕೆ. ಈಗ ಗೋಡೆ ಕಟ್ಟುವಂತಹ ಕೆಲಸಕ್ಕೆ ನಡೀತಾ ಇದೆ. ಒಂದು ರೂಮ್ ಮತ್ತು ಒಂದು ಹಸುವಿನ ಕೊಟ್ಟಿಗೆ ಎರಡಿದೆ ಇದರಲ್ಲಿ. ಇದೇ ಬಂದು ನಮ್ಮ ಹಸುವಿನ ಕೊಟ್ಟಿಗೆ. ಈಗ ಆಲ್ಮೋಸ್ಟ್ ಕೆಲಸಗಳೆಲ್ಲ ಆಗ್ತಾ ಬಂತು. ಇನ್ನು ಮೇಲೆದೊಂದು ಶೀಟ್ ಒಂದು ಹಾಕೋದಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ಬಂದು ಒಂಥರ ಬ್ಲಾಕ್ ಥರ. ಆ್ಯಂಡ್ ಇದು ಬಂದು ಅಲ್ಲಿ ಮೇಲೆ ಇಟ್ಟು ಅದ್ರ ಮೇಲೆ ಮತ್ತೆ ಕಲ್ಲು ಕಟ್ತಾರೆ. ಆ್ಯಂಡ್ ಇನ್ನು ಇದು ಮೇಲೆ ಇದು ಶೀಟು ಇನ್ನು ಹಾಕಬೇಕಷ್ಟೇ. ಆ್ಯಂಡ್ ಶೀಟ್ ಕೂಡ ಅಷ್ಟೊಂದು ಫೀಟ್ ಲೆಕ್ಕದಲ್ಲಿರುತ್ತೆ, 5 ಫೀಟು 8 ಫೀಟು ಆ ಥರ. ಸೊ ಅವ್ರು ಹೇಳಿದ ಪ್ರಕಾರ ತಂದು ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಇದನ್ನು ಹಾಕಬೇಕಷ್ಟೇ ಅದಕ್ಕೆ. ಇದು ಬಂದು ಎಂಟ್ರೆನ್ಸ್, ಈಗ ತೋರಿಸ್ತೀನಿ. ಇದು ಬಂದು ಎಂಟ್ರೆನ್ಸು. ಇನ್ನು ಫ್ಲೋರಿಂಗ್ ಕೆಲಸ ಕೂಡ ಆಗಬೇಕಷ್ಟೇ, ತುಂಬ ಕೆಲಸಗಳು ಬಾಕಿ ಇದೆ. ಫ್ಲೋರಿಂಗ್ ಕೆಲಸಗಳಾಗಬೇಕಷ್ಟೇ. ಆ್ಯಂಡ್ ಇಲ್ಲಿ ತನಕ ಇಷ್ಟ ಆಗಿದೆ, ಇಷ್ಟು ಗೋಡೆ ಎಲ್ಲ ಕಂಪ್ಲೀಟಾಗಿ ಕಟ್ಟಿ ಆಗಿದೆ. ಆ್ಯಂಡ್ ಇದು ಬಂದು ಹಸುವಿಗೆ ಕೊಟ್ಟಿಗೆ ಇದು. ನಾನು ಆಗಲೇ ತೋರಿಸಿರೋಂಥ ಸಿಮೆಂಟ್ ಇದು, ಈ ಥರ ಬ್ಲಾಕ್ ಇದೆ ಇದು. ಆ್ಯಂಡ್ ಇದ್ರ ಮೇಲೆ ಮತ್ತೆ ಕೂಡ ಗೋಡೆ ಏನು ಹೋಗುತ್ತೆ, ಒಂದು 2 ಇಟ್ಟಿಗೆನ ಸದ್ಯಕ್ಕೆ ಈ ಥರ ಇಟ್ಟಿದ್ದಾರೆ. ಅದು ಸಪೋರ್ಟಿಗೆ, ಮೇನ್ ಸಪೋರ್ಟಿಗೆ ಅಂತ ಇಟ್ಟಿರುವಂಥದ್ದು 2. ಆ್ಯಂಡ್ ಈ ಕಡೆ ಕೂಡ ಇಡೋದಿದೆ ಆ ಗೋಡೆಗೆ. ಆ್ಯಂಡ್ ಇಲ್ಲೂ ಕೂಡ ಒಂದು. ಸೊ ಜಾಸ್ತಿ ಸ್ಪೇಸ್ ಓಪನಾಗಿ ಇಟ್ಟಿದ್ದೀವಿ, ಯಾಕಂದರೆ ಗಾಳಿ ಬರಬೇಕಲ್ವಾ, ಹಾಗಾಗಿ ಜಾಸ್ತಿ ಓಪನೇ ಇದೆ. ಆಲ್ಮೋಸ್ಟ್ ಕೊಟ್ಟಿಗೆಗಳೆಲ್ಲ ಹೀಗೇ ಇರುತ್ತೆ, ಜಾಸ್ತಿ ಓಪನ್ ಇಟ್ಟಿರ್ತಾರೆ. ಆ್ಯಂಡ್ ಶೀಟ್ ಬೇರೆ ಹಾಕೋದ್ರಿಂದ ಹೀಟ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ಹೈಟ್ ತೋರಿಸ್ತಾ ಇದ್ದೀನಿ, ಎಷ್ಟು ಹೈಟ್ ಇದೆ ಅಂತ. 4 ಕಲ್ಲೇನ ಕಟ್ಟಿದ್ದಾರೆ ನೋಡಿ, ಅದಾದಮೇಲೆ ಫುಲ್ ಓಪನು. ಆಮೇಲೆ ಮೇಲೆ ಒಂದು 2 ಅದು ಬ್ಲಾಕ್ ಇಟ್ಟು ಅದ್ರ ಮೇಲೆ ಒಂದು 2-3 ಇಟ್ಟಿಗೆ ಬರುತ್ತೆ ಅಂತ ಅನಿಸುತ್ತೆ. ಈಗ ಈ ಜಾಗ ಎಷ್ಟು ಚಿಕ್ಕದಾಗಿ ಕಂಡರೂ ಕೂಡ ಇದರಲ್ಲಿ ಒಂದು 3 ಹಸುಗಳನ್ನ ಆರಾಮ್ಸೆ ಕಟ್ಬೋದು. ನಾವೀಗ ಒಂದು ಹಸು ಮತ್ತು ಒಂದು ಕರು ಅಷ್ಟೇ ಪ್ಲ್ಯಾನ್ ಮಾಡ್ತಾ ಇರೋದು. ಬಟ್ ಸ್ಪೇಸ್ ತುಂಬಾ ಇದೆ, ಆರಾಮ್ಸೆ ಒಂದು 3-4 ಹಸುಗಳನ್ನ ಕಟ್ಬೋದು. ಒಂದು ಮಿನಿಮಮ್ ಒಂದು 3 ಆದರೂ ಕಟ್ಬೋದು ಅಂತ ಅನಿಸುತ್ತೆ ನೋಡುವಾಗ. ಆ್ಯಂಡ್ ಕಂಪ್ಲೀಟ್ ಕೆಲಸ ಆದಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಈ ಕಡೆ ಒಂದು ಚಿಕ್ಕ ರೂಮ್ ಕೂಡ ಮಾಡ್ಕೊಂಡಿದ್ದೀವಿ, ಇದೇನಾದರೂ ಐಟಮ್ಸ್ಗಳು ಇಡೋದಕ್ಕೆ, ತೆಂಗಿನಕಾಯಿ ಆ ಥರದ್ದೇನಾದರೂ. ಎಕ್ಸ್ಟ್ರಾ ರೂಮ್ ಒಂದು ಬೇಕಾಗುತ್ತೆ, ಏನಾದರೂ ಒಂದು ಐಟಮ್ಸ್ಗಳು ನಮಗೆ ಡಂಪ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಪೇಸ್ ಬೇಕೇ ಬೇಕು. ಅದಕ್ಕೋಸ್ಕರ ಇದೊಂದು ಚಿಕ್ಕ ರೂಮು, ಅದರಲ್ಲಿ ಏನಾದರೂ ಇಟ್ಕೊಳ್ಬೋದು. ಈಗ ಹಸುವಿಗೆ ಬೇಕಾಗಿರೋ ಐಟಮ್ಸ್ ಆಗಿರ್ಬೋದು, ಅಥವಾ ಏನಾದರೂ ತೆಂಗಿನಕಾಯಿ ಅಥವಾ ಅಡಿಕೆ ಏನಾದರೂ ಇಟ್ಕೊಳ್ಬೋದು ಅಂತ ಹೇಳಿ ಇದೊಂದು ಚಿಕ್ಕ ರೂಮ್ ಮಾಡ್ಕೊಂಡಿದ್ದೀವಿ. ಎಲ್ಲನೂ ಕೂಡ ಕಲ್ಲಿದ್ದೇ ಗೋಡೆ ಮಾಡಿರೋದು, ಹಾಗಾಗಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಯಾವಾಗಲೂ ಏನಾದರೂ ಆಗುತ್ತೆ ಅಂತ ಟೆನ್ಷನ್ ಇಲ್ಲ, ಕಲ್ಲಿದ್ದೇ ಗೋಡೆ ಆಗಿರೋದ್ರಿಂದ ತುಂಬಾ ಗಟ್ಟಿಯಾಗಿದೆ. ಇನ್ನು ಕಂಪ್ಲೀಟ್ ಕೆಲಸ ಫಿನಿಶ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಅದು ಕೂಡ ನಿಮಗೆ ತೋರಿಸ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡೋದನ್ನು ಮರಿಬೇಡಿ.
ಆ್ಯಕ್ಚುಲಿ ಈಗ ಸಂಜೆ ಅವ್ರ ಕೆಲಸ ಎಲ್ಲ ಮುಗಿಸಿ ಹೋದರು ವರ್ಕರ್ಸು, ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ನಾನೀಗ. ಆ್ಯಂಡ್ ಅವ್ರ ಐಟಮ್ಸ್ಗಳೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ, ಅವ್ರದ್ದು ಏನು ಸಿಮೆಂಟ್ ಇದು ಮಾಡೋದು, ಅವ್ರ ಟೇಪು ಅದೆಲ್ಲ ಇಲ್ಲೇ ಇದೆ, ಪೈಪು ಎಲ್ಲ. ಆ್ಯಂಡ್ ಇದೀಗ ನೆಕ್ಸ್ಟ್ ಡೇ, ಆ್ಯಂಡ್ ಇದರಲ್ಲಿ ಈಗ ಸ್ವಲ್ಪ ಕೆಲಸ ಆಗಿದೆ. ನಾನು ಹಾಗೆ ತೋರಿಸಿರೋ ವಿಡಿಯೋದಲ್ಲಿ ನೋಡಿ, ಅಲ್ಲಿ ಮೇಲೆ ಬ್ಲಾಕ್ ಇಟ್ಟು ಅದ್ರ ಮೇಲೆ ಒಂದು ಎರಡು ಇಟ್ಟಿಗೆ ಕಟ್ಟಿದ್ದಾರೆ. ಸೊ ಈಗ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಅಷ್ಟೇ, ಆ ಬ್ಲಾಕ್ಗಳನ್ನ ಇಟ್ಟಾಗಿದೆ. ಇನ್ನು ಗೋಡೆ ಇಷ್ಟೇ, ಇದು ಇನ್ನೂ ಹೈಟ್ ಹೋಗೋದಿಲ್ಲ, ಇಷ್ಟು ಹೈಟ್ ಇದೆ. ಆ್ಯಂಡ್ ಇದೇ ಬಂದು ಫೈನಲ್ಲು. ಇನ್ನು ಇದ್ರ ಮೇಲೆ ಶೀಟ್ ಹಾಕಿದ್ರೆ ಆಯಿತು. ಸೊ ಇಷ್ಟೆಲ್ಲ ಕೆಲಸಗಳಾದಮೇಲೆ, ಎಕ್ಸ್ಪ್ಲನೇಷನ್ ಎಲ್ಲ ಆದಮೇಲೆ ಫೈನಲ್ ಲುಕ್ ಹೇಗಿದೆ ಅಂತ ಈಗ ನೋಡೋಣ. ಆ್ಯಂಡ್ ದಿಸ್ ಈಸ್ ದ ಫೈನಲ್ ಲುಕ್. ಈಗ ಮೇಲೆ ಶೀಟ್ ಎಲ್ಲ ಹಾಕಿ ಆಗಿದೆ. ಆ್ಯಂಡ್ ಈ ಕಡೆ ಸ್ವಲ್ಪ ಎಲ್ಲ ನೆಲಕ್ಕೆ ಎಲ್ಲ ಇದು ಸಿಮೆಂಟೇ ಹಾಕಿರೋದು. ಆ್ಯಂಡ್ ಇದು ಬಂದು ಶೀಟು, ಹ್ಯಾಂಗ್ಲರ್ ಹಾಕಿ ಶೀಟ್ ಹಾಕಿದ್ದಾರೆ. ಈಗ ಕಂಪ್ಲೀಟ್ ಆಗಿ ನಮ್ಮ ಹಸುವಿನ ಕೊಟ್ಟಿಗೆ ರೆಡಿಯಾಗಿದೆ. ಆ್ಯಂಡ್ ನಮ್ಮ ಹಸುವಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗೆ ಡಲ್ ಆಗಿದೆ, ಅದಕ್ಕೆ ಮೇಯಲ್ಲೆಲ್ಲ ಒಂಥರ ಗಜ್ಜಿ ಬಿದ್ದಂಗೆ ಆಗಿತ್ತು, ಹಾಗಾಗಿ ಮಲ್ಕೊಂಡಿದ್ದೆ, ಸ್ವಲ್ಪ ಹುಷಾರಿಲ್ಲ ಅದಕ್ಕೆ. ಈಗ ಹೇಗೆ ಕಾಣ್ತಿದೆ, ಸೂಪರ್ ಆಗಿದೆ ಅಲ್ಲ. ಆ್ಯಂಡ್ ಇದು ಬಂದು ಫೈನಲ್ ಲುಕ್. ಈಗ ರೂಮ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಸೊ ಇದು ಬಂದು ಫ್ರಂಟಿಂದ ಈ ಥರ ಕಾಣ್ತಾ ಇದೆ. ಆ್ಯಂಡ್ ಈಗ ರೂಮ್ ಬಂದು, ಅದರ ನೆಕ್ಸ್ಟ್ ಬಂದು ರೂಮ್ ಇದೆ. ಆ್ಯಂಡ್ ಇದು ಬಂದು ಸ್ಟೋರ್ ರೂಮ್. ಇದೆಲ್ಲ ಈಗ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹಸುವಿಗೆ ಸ್ವಲ್ಪ ಹುಷಾರಿಲ್ಲ, ಅದು ಹುಷಾರು ಆದಮೇಲೆ ಇನ್ನೊಂದು ಸಲ ಚೆನ್ನಾಗಿರೋ ವೀಡಿಯೋ ಮಾಡ್ಬೋದು, ಹಾಗಾಗಿ ಇವತ್ತು ಹಸುದಿನ ಅಷ್ಟು ತೆಗಿಲಿಲ್ಲ ನಾನು. ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದು ಏನು ಮಾಡಬೇಕು, ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ಸಿಕ್ಕಿರೋ ವೀಡಿಯೋದ ಟಿಗೆ ತನಕ ಬಾಯ್ ಬಾಯ್, ಟೇಕ್ ಕೇರ್.